ಹೌದು. ಈಗ 1 ಎಕರೆ ಅಡಿಕೆ ಹಾಕ್ತೀನಿ ಅಂದ್ರೆ ಎಷ್ಟು ಮರಗಳು ಬರುತ್ತೆ ಸರ್? ಅಂದ್ರೆ ದಲ್ಲಾಳರು ಹಿಂಗೆ ಬರ್ತಾರೆ ಈ ಹಳ್ಳಿ ಮೇಲೆ, ಅವರಿಗೆಲ್ಲ ಕೊಡಲ್ಲ ನಾವು. 20 ಕೆಜಿ ಅಡಿಕೆ ಬರ್ತೈತಿ. 20 ಕೆಜಿ ಅಡಿಕೆ ಅಂದ್ರೆ 1 ಕ್ವಿಂಟಲ್ಗೆ 20 ಕೆಜಿ ಅಡಿಕೆ ಅಂದ್ರೆ ಎಷ್ಟು ಅಮೌಂಟ್ ಸಿಗ್ಬೋದು ನಿಮ್ಗೆ? ಹಾಯ್ ಗೈಸ್, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇದ್ದೀನಿ, ಮಿಸ್ಟರ್ ಮನೋ ಯೂಟ್ಯೂಬ್ ಚಾನಲಿಂದ. ಏನ್ರಿ ಸೊ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಅಡಿಕೆ ತೋಟದಲ್ಲಿ? ಸೊ ಎಲ್ಲ ನಿಮ್ಗೋಸ್ಕರನೇ ನೋಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಅಡಿಕೆ ತೋಟ ನಿಮಗೆ ಯಾವ ಥರ ಕೃಷಿ ಮಾಡಬೇಕು, ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರಲ್ಲ ನಿಮ್ಗೆ ಅಡಿಕೆ ತೋಟ ಯಾವ ಥರ ಬೆಳೆಸ್ಬೇಕು ಅಂತ ಗೊತ್ತಿರಲ್ಲ. ಈಗ 1 ಎಕರೆ ಜಮೀನು ಇರುತ್ತೆ, ಅದರಲ್ಲಿ ಎಷ್ಟು ಲಾಭ ಬರುತ್ತೆ, ಲಾಸ್ ಆಗುತ್ತೆ, ಸ್ವಲ್ಪ ಜನ ಲಾಸ್ ಆಗುತ್ತೆ ಅಂತಲೇ ಅಡಿಕೆ ಬೆಳೆಯಲ್ಲ. ಸೊ ಅದ್ರ ಇನ್ಫಾರ್ಮೇಷನ್ ಕಂಪ್ಲೀಟು ಸೊ ನಮ್ಮ ಚಂದ್ರೇಗೌಡರು ಕೊಡ್ತಾರೆ, ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಮಗ ಇದ್ದಾರೆ, ಫಸ್ಟ್ ಅವ್ರ ಮಗನ ಪರಿಚಯ ಮಾಡ್ಕೊಡೋದು. ಸರ್ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಪ್ರದೀಪ್ ಅಂತ. ಸೊ ನೀವು ಇವಾಗ ನಿಮ್ಮ ತಂದೆಯವರು ಇವಾಗ ಕೃಷಿ ಇಷ್ಟು ವರ್ಷ ಮಾಡ್ಕೊಬಂದಿದ್ದಾರೆ, ಈಗ ನೆಕ್ಸ್ಟ್ ನೀವು ಕೂಡ ಮುಂದುವರಿಸ್ತೀರಾ? ಸರ್ ನಾವು ಮುಂದುವರಿಸ್ತೀವಿ. ಮುಂದುವರಿಸ್ತೀರಾ? ಸೊ ಇವಾಗ ನೀವು ಏನು ಓದಿದ್ದು ಸರ್? ಬಿ ಎ. ಬಿ ಎ ಓದಿವಾಗ ನೀವು ಕೃಷಿ ಮಾಡಬೇಕು ಅಂದರೆ ನಿಮ್ಗೇನು ಅನ್ಸಲ್ಲ? ಏನು ಅನಿಸ್ತಿಲ್ಲ ಸರ್, ಯಾಕಂದರೆ ಈಗ ಕೆಲವು ನೀವು ಹೇಳ್ದಂಗೆ ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಅವ್ರು ಕೂಡ 15,000ಕ್ಕಿಂತ ಕೇಳಿಸ್ಕೊಂಡು ಕೆಲಸ ಮಾಡೋಕೆ ನಮ್ಗೆ ಸ್ವತಂತ್ರವಾಗಿ ನಾವು ಎಷ್ಟೊತ್ತಿಗೆ ಏನು ಕೆಲಸ ಮಾಡಿದ್ರೆ ಯಾರು ನಮಗೆ ಕೇಳೋಂಗಿಲ್ಲ ಆ ಥರ ಸರ್. ಸೊ ಇವರು ಕೃಷಿ ಮಾಡೋದಕ್ಕೆ ಇನ್ನು ಮುಂದೆ ರೆಡಿಯಾಗಿದ್ದಾರೆ. ಸೊ ಮೇನ್ ಕ್ಯಾರೆಕ್ಟರ್ ನಮ್ಮ ಚಂದ್ರೇಗೌಡರು ಇದ್ದಾರೆ, ಅವ್ರು ನೆಕ್ಸ್ಟ್ ಬರ್ತಾರೆ ನೋಡಿಬೇಕಿದ್ರೆ. ಸೊ ಅವ್ರು ಹೇಳೋ ಆನ್ಸರ್ಗಳು, ಅವ್ರಿಗೆ ಹೇಳೋ ಸತತ, ಅವರು ಚಿಕ್ಕ ಏಜಿಂದ ಅವ್ರ ತಂದೆ ಅವ್ರ ಗೊತ್ತಾತದಿಂದ ಮಾಡಿರೋ ಕೃಷಿ ಇದು. ಸೊ ಅವ್ರು ಹೇಳೋ ಆನ್ಸರ್ ಕಂಪ್ಲೀಟ್ ನಿಮಗೆ ಗೊತ್ತಾಗುತ್ತೆ. ಏನಾರು ಡೌಟ್ ಇತ್ತು ಅಂದರೆ ಅವ್ರಿಗೂ ಕೂಡ ಕೇಳ್ಬೋದು ನೀವು. ಸೊ ಬನ್ನಿ. ನಮಸ್ತೆ, ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇದ್ದೀನಿ, ಮಿಸ್ಟರ್ ಮನೋ ಯೂಟ್ಯೂಬ್ ಚಾನಲಿಂದ. ಏನಿವತ್ತು ಇಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಲ್ಲರಿಗೂ ಆಸೆ ಇರುತ್ತೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ರೈತರ ಬಗ್ಗೆ ಆಲ್ಮೋಸ್ಟ್ ರೈತರೆಲ್ಲ ಕಮ್ಮಿ ಆಗ್ತಾ ಇದ್ದಾರೆ. ಅಡಿಕೆ ಥರ ಬೆಳಿಬೇಕು ಅಂತ ಯಾರಿಗೂ ಗೊತ್ತಿರಲ್ಲ, ಅದಕ್ಕೋಸ್ಕರ ತೋರಿಸ್ಬೇಕು ಅಂತ ಬಂದಿರೋದು. ಸೊ ನಮ್ಮ ಗೌಡರು ಬಂದಿದ್ದಾರೆ ಸರ್, ಚಂದ್ರಪ್ಪ ಅಂತ. ಸೊ ಇವರು ನಿಮಗೆ ಅಡಿಕೆ ಬಗ್ಗೆ ಏನು ಇನ್ಫಾರ್ಮೇಷನ್ ಇದ್ರು, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಏನಾದರೂ ಈಗ ಅಡಿಕೆ ಯಾವ ಥರ ಬೆಳೆಸ್ಬೇಕು, ಯಾವ ಥರ ಮಾರಾಟ ಮಾಡಬೇಕು, ಯಾವ ಥರ ನಿಮಗೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಕಂಪ್ಲೀಟ್ ಇನ್ಫಾರ್ಮೇಷನು ನಮ್ಮ ಚಂದ್ರಪ್ಪ ಅವ್ರು ಕೊಡ್ತಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋದ. ಸೊ ಚಂದ್ರಪ್ಪ ಅವರೇ ನಮಸ್ತೆ. ನಮಸ್ತೆ ಸರ್. ಇವಾಗ ಈಗ ಅಡಿಕೆ ಬಗ್ಗೆ ನನಗೂ ಏನೂ ಗೊತ್ತಿಲ್ಲ, ಸೊ ನನ್ನ ವ್ಯೂವರ್ಸ್ ಇದ್ದಾರೆ ಅವ್ರಿಗೂ ಆಲ್ಮೋಸ್ಟ್ ಏನೂ ಗೊತ್ತಿರಲ್ಲ. ಈಗ 1 ಎಕರೆ ಅಡಿಕೆ ಹಾಕ್ತೀನಿ ಅಂದರೆ ಎಷ್ಟು ಮರಗಳು ಬರುತ್ತೆ ಸರ್? ಒಂದು 400 ಗಿಡಗಳು ಬರ್ತವೆ ಇವಾಗ. ನಾವು ಮುಂಚೆ ಅಂದರೆ ಒಂದು 500 ಗಿಡ ಹಾಕ್ತಿದ್ರು, ಅದು 9 ಅಡಿ 9 ಅಡಿ ಅಂತ 14 ಅಡಿ ಬಣ್ಣ ಮಾಡ್ತಿದ್ರು ಅಂದರೆ ಈ ಪ್ರದೇಶದಾಗೆ. ಅದೇ ಮೇಲ್ಗಡೆ ಪ್ರದೇಶಕ್ಕೆ ಹೋದರೆ ಅಲ್ಲಿ 16 ಅಡಿ ಮಾಡ್ತಿದ್ರು ಅಂದರೆ ವೆಹಿಕಲ್ಲು ಹೋಗೋದು ಹೂಟಿ ಗೀಟಿ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ಅಪ್ಪಿದ್ರೆ ಅಪ್ಪಿದ್ರೆ ಅಂದರೆ ಆ ಕಡೆ ಅಲ್ಲಿ ಮಾಡಿದೀವಲ್ಲ ಆ ಥರದ ಜಾಗದಾಗ ಅಂದರೆ 16 ಅಡಿ. ಹೌದು, ಇದು 14 ಅಡಿ ಅದು 16 ಅಡಿ ಅಂದರೆ ಈ ಯಾವ ಗಾಡಿಗಳನ್ನ ಬೇಕಾದ್ರೂ ಹೊಡಿಬೋದು, ಹೂಟಿ ಮಾಡ್ಬೋದು, ನೇಗಿಲ್ದಾಗೆ ಕೃಷಿ ಮಾಡೋದಕ್ಕೆ ಭಾರಿ ಅನುಕೂಲ. ಇವಾಗ 1 ಎಕರೆಯಲ್ಲಿ ಎಷ್ಟು ಟನ್ ಇದಾಗುತ್ತೆ ನಿಮ್ಗೆ ಅಂದ್ರೆ ಇಲ್ಲಿ ಈ ಭಾಗದಾಗಲ್ಲ, ಒಂದು 15-16 ಕ್ವಿಂಟಲ್ ವರ್ಗೂ ಬರ್ತೈತೆ. ಇವಾಗ ನಮ್ದು ಅಂದ್ರೆ ಎವರೇಜ್ ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಕುಚ್ಚಿ ಅಡಿಕೆ ತೆಗಿ ಅಂತದ್ದು. ಈಗ ಹಸಿ ಅಡಿಕೆನೆ ಕೊಡೋದಾದ್ರೆ ಒಂದು 60-70 ಕ್ವಿಂಟಲ್ 80 ಕ್ವಿಂಟಲ್ ಹಸಿ ಅಡಿಕೆ ತೂಕ ಇರ್ತೈತೆ, ಸಿಪ್ಪಿ ಇರ್ತೈತೆ ಸರ್. ಆದ್ರೆ ಹಸಿ ಅಡಿಕೆ ಕೊಟ್ರೆ ನಿಮ್ಗೆ ಸೊ ಲಾಭ ಇರುತ್ತಾ, ಇಲ್ಲ ಅಂದ್ರೆ ಒಣಗಿರೋದು ಕೊಟ್ರೆ? ಒಣಗಿರೋದು ಕೊಟ್ರೆ ನಮಗೆ ಲಾಭ, ಯಾಕಂದ್ರೆ ನಾವು ಇಲ್ಲೇ ನಾವೇ ಸ್ವಂತ ಕೆಲಸ ಮಾಡಿದ್ರೆ ಅದು ಸ್ವಲ್ಪ ಉಪಯೋಗ ಇದೆ. ಈಗ ಜನ ಹಾಕೊಂಡು ಕೂಲಿ ಕೊಟ್ಟು ಏನೋ ಮಾಡಕ್ ಹೋದ್ರೆ ಅದು ನಮ್ಗೆ ಉಳಿತಾಯ ಆಗಲ್ಲ. ಈಗಲ್ಲೇ ಮಿಷನ್ ಇದೆ, ಮಿಷನ್ಗೆ ಸ್ವಲ್ಪಕ್ಕೆ ಜನ ಬಂದ್ರೆ ಮುರ್ಕೊಳ್ಳೋದು ಎಲ್ಲ ಮಾಡ್ಕೊಬಿಟ್ರೆ ಆ ಮಿಷನ್ಗೆ ಹಾಕ್ಬಿಟ್ರೆ ನಮಗೆ ಕೆಲಸ ಚುರುಕಾಗ್ತಿದೆ. ಈಗ ಸ್ವಲ್ಪ ಜನ ಹೇಳ್ತಾರೆ ಸರ್, 1 ಎಕರೆ ಜಮೀನಲ್ಲಿ ಅಡಿಕೆ ಹಾಕ್ಬಿಟ್ರೆ ಇನ್ನೇನು ಬೆಳೆಯೋದಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ ಅಂತಾರೆ. ಇಲ್ಲಿ 3 ತರದ್ದು ಬೆಳೆ ತಗೋಬಹುದು. ಕಾಳು ಮೆಣಸು ಹಾಕ್ಬೋದು, ಎಲೆ ವಿಳ್ಯದೆಲೆ ತೆಗಿಬಹುದು, ವಿಳ್ಯದೆಲೆನೂ ಹೌದು ಹಾಕ್ಬೋದು, ಕಾಳು ಮೆಣಸು ಹಾಕ್ಬೋದು, ಇದು ಕಾಫಿ ಬೀಜ ಹಾಕ್ತಾರೆ. ಕಾಫಿ ಬೀಜ ಹೌದು, ಕಾಫಿ ಬೀಜ ಬರ್ತಿದೆ ಅಂದ್ರೆ ಅದರಿಂದ ಫಲವತ್ತತೆ ಇದೆ, ಕಾಫಿ ಬೀಜದಿಂದನೂ ಫಲವತ್ತತೆ ಇದೆ, ಯಾಕಂದ್ರೆ ಅದರ ಎಲೆ
ಎಲ್ಲ ಬೀಳ್ದಿದೆ, ಎನಿ ಟೈಮ್ ಬೀಳ್ತಾ ಇರ್ತೈತೆ, ಆವಾಗ ಆ ತೋಟಕ್ಕೆ ಫಲವತ್ತತೆ ಬರ್ತಾ ಇರುತ್ತೆ. ಸರ್, ಆದರೆ ಇದು ಎಷ್ಟು ನಿಮಗೆ ಫಲ ಸಿಗುತ್ತೆ ಒಂದು ವರ್ಷಕ್ಕೆ? ವರ್ಷಕ್ಕೆ ಒಂದು ಎಕರೆಗೆ ಒಂದು 15-16 ಕ್ವಿಂಟಲ್. ಅಂದರೆ ವರ್ಷಕ್ಕೆ ಒಂದೇ ಫಲ ಇರುತ್ತೆ? ಒಂದೇ ಫಲ. ಅಂದರೆ ಒಂದು ವರ್ಷಕ್ಕೆ 15-16 ಕ್ವಿಂಟಲ್. ಬಟ್ ಅದು ಒಣಗಿಸಿರೋದು ಈಗ ಹಸಿ ಅಂತ ಅಂದರೆ ನೀವು ಹಸಿ? ಹೌದು, ಈಗ ಒಣಸಿರೋದು ಒಂದು 8-10 ಕ್ವಿಂಟಲ್ ವರೆಗೆ ಬರ್ತೈತಿ ಎಕರೆಗೆ. ಒಣಸಿ ಡ್ರೈ ಮಾಲು ಅದು ಅಡಿಕೆ ಚೊಗರಿ ಹಾಕಿ ಕುಚ್ಚಿ ಚೊಗರಿ ಹಾಕಿ ಎಲ್ಲ ಮಾಡ್ತೀವಿ. ಅದೇ ಮತ್ತೆ ಡ್ರೈ ಅಡಿಕೆನೂ ಗೋಟು ಕೆಂಪು ಅಡಿಕೆ ಬರ್ತೈತಿ, ಅದನ್ನ ಹಂಗೆ ಬಿಸಿಲಿಗೆ ಹಾಕ್ಬಿಡ್ತೀವಿ. ಅಂದ್ರೆ ಇವಾಗ ಅದು ಒಣಗಿಸೋದು ನಾವೇ ಒಣಗಿಸ? ಹೌದು, ನಾವೇ ಒಣಗಿಸೋದು. ಅದು ಯಾವ ತರ ಒಣಗಿಸೋದು ಇವಾಗ? ಅದು ಈಗ ಈ ತರ ಅಂದ್ರೆ ಈಗ ಹಣ್ಣಾಗಿರ್ತೈತೆ, ಹಣ್ಣು ಅಡಿಕೆ ನಾವು ಮಿಷಿನಿಗೆ ಹಾಕಕ್ಕೆ ಬರೋದು. ಇವಾಗ ಒಂದು ವರ್ಷದಲ್ಲಿ ಸರ್, ಇವಾಗ ಬೆಳೆ ಹಾಕಿದ್ದು, ಹೌದು, ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿಗೆ ಅದು ಬೆಳೆ ಬರುತ್ತೆ ಸರ್ ನಮಗೆ? ಅದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಯ್ತಿ. 6 ತಿಂಗಳು ಬೇಕಾಗುತ್ತೆ ಅಂದ್ರೆ ಹೂ ಬಿಡೋದಕ್ಕೆ? ಹೌದು, ಈಗ ಜೂನ್ ಇಂದ ಅಕ್ಟೋಬರ್ ನವೆಂಬರ್ ಇಂದ ಶುರು ಆಗ್ತೈತೆ ಹಿಂಗಾರ ಬರೋದಕ್ಕೆ. ಹಿಂಗಾರ ಬರೋದಕ್ಕೆ ಹಿಡಿದ್ಮೇಲೆ ಈಗ ಹಿಂಗಾರನ್ನ ಹೊಡೆದು ಈಗ ಈ ಸೈಜ್ ಅಡಿಕೆ ಬಂದಿದೆ. ಈಗ ಅಕ್ಟೋಬರ್ ನವೆಂಬರ್ ಅಲ್ಲಿ ನಾವು ಕೀಳ್ತೀವಿ, ಎಲ್ಲ ಕೀಳ್ತೀವಿ. ಅಂದ್ರೆ ಎರಡು ಐಟಮ್ ಕೊಯ್ಲು ಮಾಡ್ತೀವಿ, ಸ್ವಲ್ಪ ಚಿಗಿರು ಬಂತ ಅದನ್ನ ಅಲ್ಲೇ ಬಿಡ್ತೀವಿ, ಸ್ವಲ್ಪ ಗಟ್ಟಿ ಹಿಂಗೆ ಉಗುರು ಕಳಚಿದ್ರೆ ಉಗುರು ಹೋಗ್ಬಾರ್ದು ಅದನ್ನ ತೆಗಿಸ್ತೀವಿ. ಈಗ ಅದನ್ನ ತೆಗ್ಸಿ ನೀವೇ ಒಣಗಿಸಿ? ಹೌದು, ನಾವು ಅದು ಸುಲಿಸ್ತೀವಿ, ಮಿಷನಿಗೆ ಹಾಕಿವಿ. ಓಕೆ, ಮಿಷನಿಗೂ ಬರೋದಂಥದ್ದನ್ನ ಹಾಗೆ ಬಿಸಿಲಿಗೆ ಹಾಕ್ಬಿಡ್ತೀವಿ. ಇವಾಗ ಸ್ಟಾರ್ಟಿಂಗು, ಇವಾಗ ವ್ಯೂವರ್ಸ್ ಈಗ ಅವ್ರು ಮಾಡಬೇಕು ಅನ್ಕೋತಾರೆ, ಹೌದು, ಅವ್ರಿಗೆ ಹೆಂಗೆ ಮಾಡೋದು ಅಂತ ಗೊತ್ತಿರಲ್ಲ, ಅದ್ರ ಬಗ್ಗೆ ನಿಮ್ಮ ಸಲಹೆ? ತಗ್ಗಿನ ಪ್ರದೇಶ ಆದರೆ, ಈ ಥರದ ಜಮೀನಿನ ಪ್ರದೇಶ ಆದರೆ, ಈ ಥರ ಜಮೀನಾದರೆ ಇದಕ್ಕೆ 14 ಅಡಿ ಬಣ್ಣ ಮಾಡಬೇಕು. ಈ 14 ಅಡಿ ಬಣ್ಣ ಮಾಡಿ ಇದಕ್ಕೆ ಮಧ್ಯೆ ಕಾಜಿ ಕೊಡಬೇಕು, ಸೀಪೇಜ್ ನೀರನ್ನ ಜೌಳಿ ಇರೋ ಪ್ರದೇಶ ಆದರೆ, ಅಂದರೆ ಈ ಥರ, ಈ ಥರ ಇದಕ್ಕೆ ಕಾಜಿಗೆ ಅಂತೀವಿ, ಇದಕ್ಕೆ ಕೊಡಬೇಕು. ಇದರಲ್ಲಿ ಎನಿ ಟೈಮ್ ನೀರು ಇರಲಿ? ನೀರು ಇರಬೇಕು ಅಂತ ಇಲ್ಲ, ಅಂದರೆ ಈ ಜೌಳು ಇರಬಾರ್ದು ಅಂತ, ಅಂದರೆ ಇರಬಾರ್ದು ಅಂತ ಈ ಥರದ ಪ್ರದೇಶಕ್ಕೆ ಮಾತ್ರ. ಅದೇ ಸಮತಟ್ಟಾದ ಜಾಗ ಅದೇ ಆಗಿದ್ರೆ ಅದು ಏನು ಬೆಳೆದಿಲ್ಲ, ಓಪನ್ ಹೀಗೆ ಇರ್ತದೆ, ಏನು ತೊಂದರೆ ಇಲ್ಲ. ಅದು ಎಷ್ಟು ವರ್ಷಕ್ಕೆ ನಿಮಗೆ ಬೆಳೀತದೆ ಸರ್? ಇವಾಗ ಸ್ಟಾರ್ಟಿಂಗ್ ನಾನು ಒಂದು ಕರೆಕ್ಟ್ ಆಗಿ ಕೃಷಿ ಮಾಡಿದ್ರೆ 5-6 ವರ್ಷಕ್ಕೆ ಫಸಲು ಬರ್ತೈತಿ. ಈಗ ಚಿಕ್ಕು ಈಗ ಇದೆ ಇದೆ ಅಂದ್ರೆ ಈಗ 1-1.5 ವರ್ಷ ಆಯ್ತು, ಇದಕ್ಕೆ ಇನ್ನು 4-5 ವರ್ಷ ಹೋಗ್ಬೇಕು. 4-5 ವರ್ಷ ಆದ್ರೆ ನಿಮಗೆ ಫಲ ಬರ್ತೈತಿ. ಈಗ ಅದೇನು ನಾವು ನೆಟ್ಟಿದ್ದಲ್ಲ ಅದು ಬಿದ್ದು ಹುಟ್ಟಿದ್ದು, ಅದಕ್ಕೆ ಯಾವುದು ಈ ಕೃಷಿ ಇಲ್ಲ, ಅದಕ್ಕೆ ಅದೇ ಬರ್ತಾ ಇರ್ತೈತಿ. ಇವಾಗ ಇದನ್ನ ಬೆಳೀತದೆ ಸರ್? ಹೌದು, ಈ ಚಿಕ್ಕದಾಗಿದ್ದಾಗ ಖಾಲಿ ಜಮೀನ್ ಬಿಡಲ್ಲ, ಇಲ್ಲ ಅವಾಗ ಯಾವ ತರ ಬೆಳಿಬೇಕು ಅಂತ? ಇದಕ್ಕೆ ಕೃಷಿ ಏನು ಗೊಬ್ಬರ ಕೊಡ್ಬೇಕು ನಾವು. ಈ ಗೊಬ್ಬರ ಕೊಟ್ಟು ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸರಿ ಕೃಷಿ ಮಾಡಿದಾಗ ಇದಕ್ಕೆ ಗೊಬ್ಬರ ನೀರಿನ ಸಬ್ಸೆಂಟ್ ನೀರು ಬೇಸಿಗೆಯಲ್ಲಿ ಚೆನ್ನಾಗಿದ್ದು ಬಿಟ್ರೆ ಅದಕ್ಕೆ ಅದೇ ಬರ್ದೈತಿ. ನೀವು ಒಂದು ಅಂದಾಜು ಸರ್, 1 ಎಕರೆಗೆ ನಮಗೆ ಖರ್ಚು ಎಷ್ಟು ಬೀಳುತ್ತೆ ಒಂದು ವರ್ಷಕ್ಕೆ ಚಿಕ್ಕ ಮರಿ ಆಗಿದ್ರಿಂದ? ಇವಾಗ ಚಿಕ್ಕದಾಗಿ ನಮಗೆ ಆವಾಗ ಏನು ಖರ್ಚೇನು, ನಮಗೆ ಸಮತಟ್ಟು ಮಾಡೋದು ಒಂದು ಕೆಲಸ ಇರ್ತೈತೆ. ಈ ಒಳ್ಳೆ ಜಾಗ ಆದರೆ ಸಮತಟ್ಟು ಜಾಗ ಆದರೆ ಯಾವುದು ಇದು ಇರಲ್ಲ. ಈ ಸಮತಟ್ಟು ಇಲ್ಲದೆ ಇರೋ ಜಾಗ ಆದರೆ ರೆಸಿಪಿ ಹೊಡೆಸ್ಬೇಕು, ಅದನ್ನ ಇದು ಮಾಡ್ಬೇಕು, ಅದಕ್ಕೆ ಈ ತರ ಉದಿ ಬಿಡ್ಬೇಕು, ಗಿಡ ನಟ್ಕೊಂಡು ಈ ತರ ಉದಿ ಅಂತೀವಿ ಇದಕ್ಕೆ. ಇದು ಉದಿ ಅಂತೀವಿ, ಇದು ಜೌಳ ಪ್ರದೇಶಕ್ಕೆ ಮಾತ್ರ ಇದು ಬೇಕು. ಜೌಳ ಪ್ರದೇಶಕ್ಕೆ ಅಂದ್ರೆ ಓಡಾಡಕ್ಕೆ? ಅಲ್ಲ, ನೀರು ನಿಲ್ಲಬಾರದು ಮಧ್ಯ ನಿಲ್ಬಾರ್ದು. ನೀರು ಮಳೆ ಬಂದಾಗ ನೀರು ನಿಲ್ಲಬಾರ್ದು, ಅದೇ ಎರಡು ಕಡೆಗೂ ಸೀಪೇಜ್ ಅಲ್ಲಿ ಹೋಗ್ಬೇಕು. ನೀರು ನಿಂತ ನೀರ್ ನಿಂತ್ರೆ ಈ ಗಿಡ ಕೆಂಪಾಗ್ಬಿಡ್ತಾವೆ. ಹೌದು, ಬುಡ ಕೊಳಿತಾವ, ನೀರ್ ನಿಂತಲ್ಲಿ ಬುಡ ಕೊಳಿತೈತೆ, ಆವಾಗ ಬುಡ ಉಳಿಯೋದಿಲ್ಲ. ಮತ್ತೆ ಇದಕ್ಕೆ 1-2 ಅಡಿ ಗುಂಡಿ ಹೊಡಿಬೇಕಾಗಿದ್ದೇನಿಲ್ಲ, 1.5 ಅಡಿ ಒಂದು ಕೊಟ್ಟೆ, 1 ಕೆಜಿ ಕೊಟ್ಟೆ, ಅದಕ್ಕೆ ಗಿಡ ಹಾಕ್ತೀವಿ, ಪಾತಿ ಹಾಕಿರ್ತೀವಿ, ಅದನ್ನ ಇದಕ್ಕೆ ತಂದು ನೋಡ್ಬೇಕಾರೆ ಕೊಟ್ಟೆ ತಂದು ಇಡ್ತೀವಿ. ಒಂದು ಇಷ್ಟಿಷ್ಟು ಉದ್ದ ಗಿಡ ಬಂದಿರ್ತೈತೆ, ಅಷ್ಟು ಇಷ್ಟಿಷ್ಟು ಉದ್ದ ಬಂದಿರ್ತೈತೆ, ಇಲ್ಲಾಂದ್ರೆ ಈ ಸೈಜ್ ಬಂದಿರ್ತೈತೆ. ಅದು ಯಾವ್ದು ಬಂದರೂ ಏನು ತೊಂದರೆ ಇಲ್ಲ, ಯಾವ್ದು ಬಂದರೂ ನೋಡ್ಬೋದು. ನೋಡೋ ಮೆಥಡ್ ಏನಂದ್ರೆ 9-9 ಅಡಿ ಮಾಡ್ಬೇಕು. 9 ಅಡಿ ಒಂದು ಗಿಡ, ಒಂದು ಗಿಡಕ್ಕೆ 9 ಅಡಿ ಮಾಡಿ, 9 ಅಡಿ ಮಾಡಿ ಡಿಸೆಂಟ್ ಮಾಡ್ಬೇಕು. ಅದಕ್ಕೆ ಆಲ್ಮೋಸ್ಟ್ ನೀರ್ ಇದ್ರೆ ಗಿಡ ಬೆಳೆಯಲ್ಲ, ಎಲ್ಲ ಕೊಳ್ತೋಗುತ್ತೆ. ಇಲ್ಲ ಇಲ್ಲ, ನೀರ್ ಅಂದ್ರೆ ಅದು ಸಾಧಾರಣ ನೀರಿದ್ರೆ, ಜಾಸ್ತಿ ಅತಿರೇಕ ಈ ತರ ನೀರ್ ಇದ್ದು ಬಿಟ್ರೆ ಈ ನೀರು ಉಳಿಯೋದಿಲ್ಲ. ಅದಕ್ಕೆ ಆಲ್ಮೋಸ್ಟ್ ಕೆರೆಯಲ್ಲಿರೋ ಮರ ಎಲ್ಲ ಬೆಳೆಯಲ್ಲ ಅಲ್ಲೇ. ಹೌದು, ಈಗ ಇದೆ ಅಂದ್ರೆ ಅದು ಕೃಷಿಗೆ, ಅದು ಕೃಷಿನೂ ಇಲ್ಲ, ಅದಕ್ಕೆ ಅದೇ ಬರ್ತೈತೆ. ಅದೇ ಬಂದೈತೆ, ಅದು ಎಷ್ಟು ಬಂತಂತ ಹೇಳಕ್ ನಮ್ಗೆ. ಇದು ಈಗ ಲೆಕ್ಕಾಚಾರ ಹಾಕಿದ್ರೆ ಈ ವರ್ಷದ ಫಸಲು ಚೆನ್ನಾಗಿದೆ ಈ ಮುಂದಿನ ಬೆಳೆದು. ಅಂದ್ರೆ ಕೃಷಿ ಅಷ್ಟು ಮಾಡ್ತೀವಿ, ನೀರನ್ನ ಕೊಡ್ತೀವಿ,
ಅದಕ್ಕೆ ಜಿಂಕು ಬೋರನ್ನು ಅದು ಹಾಕ್ತೀವಿ, ಮತ್ತು ನಮ್ಮ ಉಳ್ಳೆ ಗೊಬ್ಬರನ ಅದನ್ನ ಹಾಕ್ತೀವಿ, ಉಳ್ಳೆ ಗೊಬ್ಬರ ಹಾಕ್ತೀವಿ, ಕುರಿ ಗೊಬ್ಬರನ ಅದಕ್ಕೆ ಒಂದು 2 ಕೆಜಿ 3 ಕೆಜಿ ಆಗೋಷ್ಟು ಅದರ ಹಾಕ್ತೀವಿ. ಅಂದರೆ 2 ವರ್ಷ 1 ವರ್ಷ ಗ್ಯಾಪ್ ಮಧ್ಯೆ, ಈ ವರ್ಷ ಮಾಡಿದ್ದೀವಿ, ಈ ಮುಂದಿನ ವರ್ಷ ಮಾಡಲ್ಲ, ಆ ಮುಂದಿನ ವರ್ಷ ಮತ್ತೆ ಇದಕ್ಕೆ ಕೃಷಿ. ಅಂದರೆ ವರ್ಷಕ್ಕೆ ಒಂದ್ಸರಿ ಗೊಬ್ಬರ, ವರ್ಷಕ್ಕೊಂದಲ್ಲ, ಒಂದು ವರ್ಷ ಗ್ಯಾಪ್ ಕೊಡಬೇಕು. ಒಂದು ವರ್ಷ ಆಗ್ಬಿಟ್ಟು ಇನ್ನೊಂದು ವರ್ಷ ಗ್ಯಾಪ್ ಕೊಟ್ಟು ಮಾಡಬೇಕು. ಆವಾಗ ಈಗ ಈ ವರ್ಷ ಇದಕ್ಕೆ ಮಾಡಿದ್ದೀವಿ, ಮುಂದಿನ ಸರಿ ಇದಕ್ಕೆ ಮಾಡಬೇಕು, ಈ ಕಡೆಗೆ ನೀನು ಮುಂದಿನ ಸರಿ ಅಲ್ಲಿ ಆ ಕಡೆ ಮಾಡ್ತೀವಿ. ಅದು ಈಗ ಅಲ್ಲಿಗೆ ಇದಕ್ಕೆ 1 ವರ್ಷ ಗ್ಯಾಪ್ ಆಗಿರ್ತೈತೆ, ಮತ್ತೆ ಇದಕ್ಕೆ ಬರ್ಬೇಕು ನಾವು. ಪುನಃ ಬರ್ಬೇಕು, ರೊಟೇಷನ್ ಆಗ್ತಾ ಇರ್ಬೇಕು ಅದು. ಅಂದರೆ ಅದಕ್ಕೂ ಈಗ ಫಲವತ್ತತೆ ನಮಗೆ ಊಟ ಮಾಡಿದಾಗ ಹೆಂಗೆ ಎಲ್ಲದಕ್ಕೆ ಆಹಾರ ಕರೆಕ್ಟ್ ಇದ್ರೆ ಮಾತ್ರ ಸ್ವಲ್ಪ ದಷ್ಟಪುಷ್ಟಾಗಿ ಬೆಳಿಬಹುದು. ಆಹಾರ ತಿಂದಷ್ಟು ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಅಂದ್ರೆ ಇದು ನಮಗೆ ಇವತ್ತೇ ಬರ್ತೈತೆ ಅಂತ ಇವತ್ತು 3 ಅಡಿ ಗೊಬ್ಬರ ಹಾಕಿರ್ ಬರಲ್ಲ. ಅದಕ್ಕೆ ಎಷ್ಟು ಬೇಕು ಒಂದು ಲಿಮಿಟ್. ಈಗ ಅದಕ್ಕೆ ಸಾರು ಪಲ್ಯ ಅನ್ನ ಎಷ್ಟು ಊಟ ಮಾಡ್ತಾನೆ ಅವನಿಗೆ ಲೆಕ್ಕದಾಗಿ ಹಾಕ್ಬೇಕು. ಆ ಸಣ್ಣ ಹುಡುಗಿನ ಎಷ್ಟು ಉಣ್ತೈತೆ ಅಂತ ಅದಕ್ಕೆ ಲೆಕ್ಕ ಹಾಕು. ಈಗ ಇದಕ್ಕೊಂದು ಬುಟ್ಟಿ ಹಾಕ್ತೀವಿ ಅಂದ್ರೆ ಇದಕ್ಕೊಂದು ಬುಟ್ಟಿ ಹಾಕಂಗಿಲ್ಲ, ಹಾಕಂಗಿಲ್ಲ, ಇದಕ್ಕೊಂದು 1/2 ಬುಟ್ಟಿ. ಅಂದ್ರೆ ಮಗುಗೆ ಯಾವ ತರ ಕೊಡ್ಬೇಕು, ದೊಡ್ಡವ್ರಿಗೆ ಯಾವ ತರ ಕೊಡ್ಬೇಕು ಆ ತರ ಕೊಡ್ಬೇಕು. ಹೌದು. ಇವಾಗ ಸರ್ ಇಲ್ಲಿ ನೀವು ಅಡಿಕೆ ಬೆಳಿತೀರ, ಹೌದು, ಅದನ್ನ ನೀವೇ ತಗೋಗಿ ಮಾರ್ಕೆಟ್ಗೆ ಹಾಕ್ಬೇಕು? ಹೌದು ಹೌದು, ನೀವೇ ತಗೋ, ನಾವೇ ತಗೋ ಹಾಕ್ತೀವಿ. ಇದ್ರೆ ದಲ್ಲಾಳರು ಹಿಂಗೆ ಬರ್ತಾರೆ ಈ ಹಳ್ಳಿ ಮೇಲೆ, ಅವರಿಗೆಲ್ಲ ಕೊಡಲ್ಲ. ನಾವು ಇದ್ರು ಮಂಡಿಗಳು RMCಗಳಿದ್ದಾವೆ, RMC ತಗೊಂಡೋಗಿ ನಮ್ಮ ಮಾಲನ್ನ ನಾವು ಇಟ್ಟು ಕೊಡ್ಬೋದು, ಇಲ್ಲ ಅಂದ್ರೆ ಅದೇ ತಕ್ಷಣನೇ ಮಂಡಿಗೆ ಹಾಕಿದಾಗ ಅಲ್ಲೇ ವ್ಯಾಪಾರ ಮಾಡಲು ಮಾಡ್ಬೋದು. ಯಾಕಂದ್ರೆ ದಲ್ಲಾಳರು ಬರ್ತಾರೆ ಆಲ್ಮೋಸ್ಟ್ ಎಲ್ಲಾ ಕಡೆ, ಅವರೇ ಜಾಸ್ತಿ. ಈಗ ಅವರು ಕೊಟ್ರೆ ನಿಮ್ಗೆ ಏನಾದರೂ ಲಾಭ ಇರುತ್ತೆ? ಲಾಭ ಅಲ್ಲ, ಅಲ್ಲಿ ಏನಾಗಿತ್ತು ಅಂದ್ರೆ ನಮಗೀಗ ಒಂದ್ ಸ್ವಲ್ಪ ಅಡಿಕೆ ಇಟ್ಟವು, ಒಂದ್ ಸ್ವಲ್ಪ ಇಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಬರ್ಬೋದು, ಆ ದುಡ್ಡಿಗೆ ಸ್ವಲ್ಪ ಬಡ್ಡಿ ಕಡಿಮೆ ಇರ್ತೈತೆ. ಈ ದಲ್ಲಾಳರ ಹತ್ರ ಹೋದಾಗ ಅವರು ಅಡಿಕೆ ಇಟ್ಟು ಹೊರತು ದುಡ್ಡು ಕೊಡೋದಿಲ್ಲ, ಒಂದು ನಮಗೆ ಲಕ್ತ ರೇಟಿಗೆ ಮಾರಕ್ ಬಿಡೋದಿಲ್ಲ. ಈಗ ಅವರು ನಮಗೆ ನಮಗೆ ದುಡ್ಡು ಬೇಕು, ನನಗೆಲ್ಲ ಅಡಿಕೆ ಕೊಡು, ಇಲ್ಲ ಅಂದ್ರೆ ದುಡ್ಡು ಕೊಟ್ಬಿಡು ಅಂತಾನೆ. ಅವಾಗ ದುಡ್ಡು ಕೊಡಕ್ ಆಗದಿದ್ದಾಗ ಅವನ್ ಹೇಳಿದ ರೇಟಿಗೆ ನಾವು ಕೊಡ್ಬೇಕು. ಸಿಕ್ಕಾಕಂಡಂಗೆ ಅದಕ್ಕೆ ಈಗ ಅಲ್ಲೇ ಮಂಡಿದಾದ್ರೆ ನೀ ಈ ವರ್ಷ ಅಲ್ಲ ಮುಂದಿನ ವರ್ಷ ಕೊಟ್ಟರು ಅವ್ರೇನ್ ಕೇಳಲ್ಲ, ಈಗ ನಿಮ್ದು ಅಡಿಕೆ ಯಾಕೆ ಇಟ್ಕೊಂಡಿರಿ ಯಾಕೆ ಕೊಡಲ್ಲ ಅಂತ ಏನ್ ಕೇಳಲ್ಲ. ಅದರಿಂದ ನಮಗೆ ಅಲ್ಲಿ ಮಂಡಿನ ಅವಶ್ಯಕತೆ ಇದೆ. ಇವಾಗ 1 ಎಕರೆಗೆ ಸರ್ ಆಲ್ಮೋಸ್ಟ್ 10 ಟನ್ ತನಕ ಆಗುತ್ತೆ ಅಂತ ಹೇಳಿದ್ರೆ, 10 ಟನ್ಗೆ ಅಂದ್ರೆ ನಿಮ್ಗೆ 1 ಟನ್ಗೆ ಎಷ್ಟು ಸಿಗುತ್ತೆ ಸರ್? 1 ಟನ್ಗೆ ಅಂದ್ರೆ ಒಂದು ಕ್ವಿಂಟಲ್ಗೆ ಒಂದು 15-20 ಕೆಜಿ ಅಡಿಕೆ ಬರ್ತೈತಿ. 20 ಕೆಜಿ ಅಡಿಕೆ ಅಂದ್ರೆ ಒಂದು ಕ್ವಿಂಟಲ್ಗೆ 20 ಕೆಜಿ ಅಡಿಕೆ ಅಂದ್ರೆ ಎಷ್ಟು ಅಮೌಂಟ್ ಸಿಗ್ಬೋದು ನಿಮ್ಗೆ? ಅಮೌಂಟ್ ಅಂದ್ರೆ ಈಗ ಅಮೌಂಟ್ ಎರಿವೇಷನ್ ಆತ ಇರ್ತೈತಿ, ಯಾಕಂದ್ರೆ ಒಂದು ಸರಿ 40,000 ಇರ್ತೈತಿ, 45,000 ಇರ್ತೈತಿ ಈ ವರ್ಷ. ಈಗ 50,000 ಇದೆ, 52,000 ಇದೆ, ಹೇಳಕ್ಕಾಗಲ್ಲ, ಜಾಸ್ತಿ ಹೋದ್ರೂ ಹೋಗ್ಬೋದು, ಅದು ವೇರಿಯೇಷನ್ ಆಗುತ್ತೆ. ಬಟ್ 50,000 ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ. ಪಕ್ಕ ಅಂದ್ರೆ 40,000-45,000 ಗ್ಯಾರಂಟಿ ಇದು. ಯಾಕಂದ್ರೆ ಇದು ಯಾವಾಗ್ಲೂ ನಮಗೆ ಇರ್ತೈತಿ ಅನ್ನೋದು ಒಂದು ಧೈರ್ಯ ಇರ್ತೈತಿ. ಈ 50,000-60,000 ಎಲ್ಲ ಬಂದಾಗ ಆ ಕಳಸ ಈಗ ಸುಮಾರು ಒಂದು 7-8 ವರ್ಷ ಹಿಂದೆ 80,000-90,000 ಹೋಗ್ಬಿಡ್ತು. ಅವಾಗ ರೈತರ ಹತ್ರ ಯಾರ ಹತ್ರ ಮಾಲ ಇರಲ್ಲ, ಎಲ್ಲ ದಲ್ಲಾಳರಿಗೆ ಚೇತಿಗಿತ್ತು, ದಲ್ಲಾಳರಿಗೆ ಅವ್ರು ದುಡ್ಡು ಮಾಡ್ಕೊಂಡ್ರು, ರೈತರಿಗೆ ಏನು ಸಿಕ್ಕಲ್ಲಾಗ. ಅಂದ್ರೆ ದಲ್ಲಾಳರ ಮಧ್ಯೆ ಬಂದ್ರೆ ರೈತರಿಗೆ ಮಾರಕ್ಕೂ ಬಿಡಲ್ಲ, ಅವ್ರಿಗೆ ಏನಂದ್ರೆ ಅವರಿಗೆ ನಿರೀಕ್ಷಣೆ ಗೊತ್ತಿರ್ತೈತೆ ಈ ವರ್ಷ ರೇಟ್ ಆದೈತೆ ಅಂತ. ಇಲ್ಲಿ ಚೇಣಿ ಹಿಡಿತಾರೆ ಬಲ್ಸಿಮಿಂದ ಕಡೆ, ಇಲ್ಲ ಅಂದ್ರೆ ಅವರು ಸ್ಟಾಕ್ ಇಟ್ಕೊಂಡು ಅವ್ರ ರೇಟ್ ಆಗ್ಬೇಕಾದ್ರೆ ಅವ್ರು ಕೊಡ್ತಾರೆ. ಈಗ ಅವರಿಗೆ ಹಣ ಇರ್ತೈತಿ, ರೈತರಿಗೆ ಇದೆಲ್ಲ ಕೃಷಿ ಮಾಡ್ಬೇಕು, ಅದಕ್ಕೆ ಇದಕ್ಕೆ ಮದುವೆ ಹಬ್ಬ ಅದು ಇದು ಮಾಡ್ಬೇಕು, ಏ ಅದಕ್ಕೆ ಒಂದೊಂದೇ ಮನೆ ಕಟ್ಟಬೇಕು, ಏನೇ ಮಾಡ್ಬೇಕು, ಅದಕ್ಕೆಲ್ಲ ಕೋಟ ಹಾಕ್ಬಿಡ್ತಾನೆ ರೈತರು. ಅಂತ ಅವ್ರು ಏನು ತೊಂದರೆ ಇಲ್ದದ್ದ ಅಂತಾರು ಇಟ್ಟು ಮಾಡ್ತಾರೆ. ಇದು ಇವಾಗ 8 ಎಕರೆ ಇದೆ ಸರ್? ಇದು ಒಟ್ಟು ಇಲ್ಲಿ ಇಲ್ಲಿಂದ ಕೆಲವರಿಗೂ 9 ಎಕರೆ ಇದೆ. 9 ಎಕರೆ 10 ಎಕರೆ ಟೋಟಲ್ ನಿಮ್ದು ಅಷ್ಟು ಅವಾಗ್ಲಿಂದ ಅಡಿಕೆ ಬಹಳ ವರ್ಷದಿಂದ ಅಡಿಕೆ. ಇವಾಗ ಒಂದು ಆಲ್ಮೋಸ್ಟ್ 1 ಎಕರೆಗೆ ಈಗ ನನ್ನ ಕಾನ್ಸೆಪ್ಟ್ ಹುಡುಕ್ತು ಅಂದ್ರೆ ನಿಮ್ಗೆ 1 ಎಕರೆ 45,000 ಅಂತ ಹೇಳಿದ್ರೆ, ಈಗ ಅದೇ 1 ಎಕರೆಗೆ 45,000 ಒಂದು ಟನ್ಗೆ, ಹೌದು, ಒಂದು ಕ್ವಿಂಟಾಲ್ಗೆ 45,000 ಅದೇ ನಿಮ್ಗೆ ಒಂದು 10 ಕ್ವಿಂಟಾಲ್ ಆಗುತ್ತೆ ಅಂತಂದ್ರೆ 4.5 ಲಕ್ಷ ವರ್ಷಕ್ಕೆ ನಿಮ್ಗೆ ಆದಾಯ ಬಂತು. ಹೌದು. ಅದ್ರಲ್ಲಿ ನಿಮ್ಗೆ ಖರ್ಚು ಎಷ್ಟಾಗಿರುತ್ತೆ ಸರ್? ಖರ್ಚು ನಾವು ಈಗೇನಾದ್ರೆ ಕೃಷಿ ಮಾಡ್ತೀವ, ಕೃಷಿ ಬಗ್ಗೆ ಈಗ ಇದಕ್ಕೆ ಅಂದ್ರೆ ಇದಕ್ಕೆ ಒಂದು ಹೆಚ್ಚು ಕಡಿಮೆ 15-16,000 ರೂಪಾಯಿ ಇವರಿಗೆ ಕೂಲಿ.
ಅದು ಯಾರೋ ಬೇಸು ಇವರು ಬಲಸಿಮಿಂದ ಬಂದರೆ ಓಕೆ, ಇವ್ರಿಗೆ ಕೂಲಿ ಕೊಡ್ತೀವಿ. ಇದಕ್ಕೆ ಮರಕ್ಕೆ ಒಂದು ಮರಕ್ಕೆ 35 ರೂಪಾಯಿ ಲೆಕ್ಕ ಹಾಕ್ತೀವಿ. 35 ರೂಪಾಯಿ ಒಂದು ಅವನಿಗೆ ಏನು ಗೊಬ್ಬರ ಮಣ್ಣು ಎಲ್ಲ ಅವನೇ ಹಾಕೋದು. ಇದನ್ನ ಅದಕ್ಕೆ ಎತ್ತಿ ಲೆವೆಲ್ ಮಾಡಿ ಅದಕ್ಕೆ ನಾವು ಗೊಚ್ಚು ಗೊಬ್ಬರ ಎಲ್ಲ ನಮ್ದು ನಮ್ದು. ಅವನಿಗೇನಿದ್ರು ಹೊತ್ತು ಹಾಕೋದಕ್ಕೆ ಇಷ್ಟೇ ಕೆಲಸ ಕೆಲಸ. ಅದಕ್ಕೆ 35 ರೂಪಾಯಿ ಒಂದು ಮರಕ್ಕೆ. ಒಂದು ಮರಕ್ಕೆ ಒಂದು ಮರಕ್ಕೆ ಒಂದು ಮರ ಇದು 500 ಮರ ಇದೆ ಇದ್ರಾಗ ಒಂದು ಎಕರೆಯಲ್ಲಿ. ಒಂದು ಎಕರೆಗೂ ಕಡಿಮೆ ಜಾಸ್ತಿ ಇಲ್ಲ, ಸ್ವಲ್ಪ ಮರ ಹತ್ತಿರ ಹತ್ತಿರ ಇದಾವೆ, ಆದ್ರೆ 500 ಮರ ಇದಾವೆ. 500 ಮರ ಅವರಿಗೆ ಆ ತರ ಕೂಲಿ ಕೊಟ್ಟು ನಾವು ಮಾಡಿಸ್ತೀವಿ. 500 ಮರ ಅಂದ್ರೂ ಒಂದು 18,000 ರೂಪಾಯಿ ಅವ್ರಿಗೆ. ಹೌದು ಹೌದು ಹೌದು. 35 ರೂಪಾಯಿ ಅಂದ್ರೆ ಒಂದು 18,000 ರೂಪಾಯಿ ಅವ್ರ ಖರ್ಚು ಹೋಗುತ್ತೆ. ಅದಾದ್ಮೇಲೆ ಗೊಬ್ಬರ ಅದು ಅದೆಲ್ಲ ನಮ್ಮ ಸ್ವಂತ ನಾವು ಹಾಕ್ಬೇಕು, ನಾವು ತಂದು ಕೊಡ್ಬೇಕು. ಅದೊಂದು ಎಷ್ಟು ಖರ್ಚು ಆಗ್ಬೋದು? ಈಗ ಸ್ವಂತ ಗೊಬ್ಬರ ನಾವು ಮಾಡ್ತೀವಿ, ಈ ಮರುಬು ಬೇರೆ ಕಡೆಯಿಂದ ನಾವು ತರಿಸ್ತೀವಿ. ಈ ನಮ್ಮ ಹತ್ರ ಇಲ್ಲಿ ಹತ್ರ ಇಲ್ಲ, ನಮ್ದೇ ಜಮೀನು ಬೇರೆ ಕಡೆ, ಅಲ್ಲಿಂದ ಇದು ಹೊರ್ಸಾಕಿದ್ದು. ಇದು ಒಂದು 1/2 ಅಡಿ ದಪ್ಪ ಈ ಮರುಬು ಹಾಕಿದೀವಿ. ಅಂದ್ರೆ ಅಂದ್ರೆ ಮರುಬು ಹಾಕೋ ಉದ್ದೇಶ ಏನಂದ್ರೆ ಈ ಅಡಿಕೆ ತೂಕ ಬರಲ್ಲ, ವೆಯ್ಟ್ ಬರಲ್ಲ ಈ ಮಣ್ಣಿಗೆ. ಇದು ಒಂದು ಸ್ವಲ್ಪ ಜಳ್ಳು ಮಣ್ಣು, ಮರ ಬೆಳಿತೈತಿ ಗಾತ್ರವಾಗಿ, ದಪ್ಪ ಅಡಿಕೆ ಬರ್ತೈತಿ. ದಪ್ಪ ಅಡಿಕೆ ಸಣ್ಣ ಬಂದಷ್ಟು ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಅಂದ್ರೆ ನಿಮ್ಗೆ ಗೊಬ್ಬರ ಎಷ್ಟು ಖರ್ಚಾಗ್ಬೋದು ವರ್ಷಕ್ಕೆ? ಒಂದು ಎಕರೆಗೆ ಒಂದು ಎಕರೆಗೆ 1-5 ರಿಂದ 6 ಲೋಡ್ ಗೊಬ್ಬರ ಬೇಕು. ಯಾವುದು ಈ ಟ್ಯಾಕ್ಟ್ರಿ ಲೋಡ್ ಇವಾಗ ಒಂದು ಲೋಡ್ ಗೊಬ್ಬರ ಎಷ್ಟಾಗುತ್ತೆ? ಒಂದು ಲೋಡ್ ಗೊಬ್ಬರ 4,500 ಇದೆ. ಬೇರೆಯವ್ರ ಹತ್ರ ನಾವು ತಳದಾದ್ರೆ 4,500-5,000 ತಳತಾರೆ. ಇಲ್ಲಲ್ಲ ಅಂದ್ರೆ ಒಂದು 25,000 ಗೊಬ್ಬರಕ್ಕೆ ಹೋಗುತ್ತೆ. 25-30,000 ಹೇಳಕ್ಕಲ್ಲ, ಸೀಜನ್ ಹೇಳಕ್ಕಾಗಲ್ಲ. ಈಗ ಅಡಿಕೆ ರೇಟ್ ಜಾಸ್ತಿ ಆಯ್ತು, ಈಗ 50,000 ಆಯ್ತು, 60,000 ಆಯ್ತು. ನೀನು ಅಡಿಕೆಗೆ ಅಷ್ಟು ರೇಟ್ ಐತಲ್ಲ, ನನಗೆ ಒಂದು ಗೊಬ್ಬರ ಕೊಡಕ್ಕೆ ಈಗ ಯೋಚನೆ ಮಾಡ್ತೀಯಲ್ಲ ಅಂತಾರೆ. ಯಾಕಂದ್ರೆ ಸರ್ ಇವಾಗ ನೀವು ಹೇಳಿದ್ರೆ 18,000 ಇವ್ರಿಗಾಗತ್ತೆ, ಪ್ಲಸ್ ಒಂದು 25-30,000 ಗೊಬ್ಬರ, ಟೋಟಲ್ ಒಂದು 48,000 ಖರ್ಚು. 40-50,000 ರೂಪಾಯಿ ಖರ್ಚು ಬರುತ್ತೆ. 50,000 ಅಂದ್ರೆ ಟೋಟಲಿ ಅಂದ್ರೆ ಇಷ್ಟೇ ನಾವು ಎಷ್ಟು ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಮೇಲೆ ಗೊಬ್ಬರ ಡಿಪೆಂಡ್. ಅದಂಗೆ ಗೊಬ್ಬರ ಭಾಳ ಅಷ್ಟು ಇತ್ತಂದ್ರೆ ಭಾಳ ಅಷ್ಟು ಕೆಲಸ ಮಾಡ್ತೀವಿ. ಗೊಬ್ಬರ ಕಡಿಮೆ ಇತ್ತಂದ್ರೆ ಕಡಿಮೆ ಮಾಡ್ತೀವಿ. ಯಾಕಂದ್ರೆ ಕೊಂಡು ಮಾಡೋದಕ್ಕೆ ಹೋದ್ರೆ ಕೊಂಡು ಗೊಬ್ಬರ ಚೆನ್ನಾಗಿರ್ತದೆ. ಯಾಕಂದ್ರೆ ಈಗಿನ ಸೀಸನ್ ಹುಡುಗರೆಲ್ಲ ಅಂದ್ರೆ ಎಲ್ಲರೂ ಅಂತ ಕಂಪ್ಲೀಟ್, ಇವಾಗ ನನಗೆ ಒಂದು ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿದ್ರೆ ಸಾಕು, ನಾನು ಹೋಗ್ಬಿಡ್ತೀನಿ ಅಲ್ಲಿ, 15,000 ಸಂಬಳ ಸಿಕ್ಕಿದ್ರೆ ಸಾಕು, 20,000 ಸಿಕ್ಕಿದ್ರೆ ಸಾಕು ಅಂತ. ಅಂದ್ರೆ ಈ ನೀವು ಇವಾಗ ಆಲ್ಮೋಸ್ಟ್ ವರ್ಷಕ್ಕೆ 4 ಲಕ್ಷ ಅಂದ್ರು ತಿಂಗಳಿಗೆ ಅರೌಂಡ್ 18,000 ನೀವು ಒಂದು ಎಕರೆ, ಬರೀ ಒಂದು ಎಕರೆಯಿಂದ ದುಡಿತಾ ಇದ್ದೀರಾ. ಆ ಹೊಸ ಹುಡುಗರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನಮ್ಮ ಸುಖಕ್ಕೆ ಒಂದು ಓಸ್ಕರವಾಗಿ ಜಮೀನು ಬೇಡ, ಮನೆ ಬೇಡ, ನಾವು ಅಲ್ಲಿ ಹೋದ್ರೆ ನಮ್ಗೆ ಕೆಸರು ಇಲ್ದೇನೆ ಮೈಗೇನು ಹಚ್ಚಿಕೊಂಡ್ದೇನೆ ನಾವು ಇದು ಮಾಡ್ಬೋದು, ಜೀವನ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ ಅವರು. ಅಂದ್ರೆ ಮುಂದಾದ ಒಂದು ದಿನಕ್ಕೆ ಜಮೀನೇ ಇಲ್ಲ ಅಷ್ಟು ಅವಶ್ಯಕತೆ ಇರೋದು. ಈಗ ಒಂದು ನೀನೊಂದು 4 ವರ್ಷ ಅನ್ನೋರೊಳಗೆ ಈ ಜಮೀನೇ ಸಾಕು ನನಗೆ, ಅವನು ಕಂಪ್ನಿನೂ ಬೇಡ ಯಾವುದು ಬೇಡ ಅನ್ನೋ ಪರಿಸ್ಥಿತಿ ಬರುತ್ತೆ. ಯಾಕೆಂದ್ರೆ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದಾಗ ಭಾಳ ಕಷ್ಟ ಆಯ್ತು. ಇಲ್ಲಿ ಈಗೆಲ್ಲ ಮುಂಚೆ ಕಾಲದಾಗ ತಲೆ ಮೇಲೆ ಹೊತ್ತು ನೆಲ ಹಾಕ್ತಿದ್ರು, ಇವಾಗ ಮಿಷಿನ್ಗಳು ಬಂದವೆ, ಯಂತ್ರಗಳು ಬಂದವೆ, ಅಡಿಕೆ ಸುಲಿಯೋದು ಕೈಯಲ್ಲೇ ಸುಲಿತಿದ್ರು. ಈಗೆಲ್ಲ ಮಿಷಿನ್ ಬಂದಿದ್ರು, ಮಿಷಿನ್ ಅಲ್ಲೇ ಸುಲಿತಾರೆ. ಇವತ್ತು 2 ದಿವಸ ಆಗೋ ಕೆಲಸ ಒಂದೇ ದಿವಸದಾಗ 1 ಗಂಟೆ ಒಳಗೆ ಮುಗಿತೈತಿ. ಆ ಕೆಲಸ ಎಲ್ಲ ಬಂದು ಟ್ಯಾಕ್ಟ್ರಿಗಳು ಬಂದು ಇದ್ರೊಳಗೆ ಈಗ ಈ ಉದಿ ಹಾಕಿದ್ದಲ್ಲ ಮಿನಿ ಟ್ಯಾಕ್ಟ್ರಿ ಅಂತ ಬಂದವಲ್ಲ, ಆ ಮಿನಿ ಟ್ಯಾಕ್ಟ್ರಿಲೇ ಉದಿ ಬಿಟ್ಟಿದ್ದು. ಹೌದೌದು. ಈಗ ಮುಂಚೆ ಆದ್ರೆ ಇವರೇ ಜನ ಹೊತ್ತು ಹಾಕೋದಾದ್ರೆ 1-1.5 ತಿಂಗಳು ಬೇಕಾಯ್ತು. ಏನಕ್ಕೆ ಅಂದ್ರೆ ಈಗಿನ ಕಾಲದಲ್ಲಿ ಹುಡುಗರೆಲ್ಲ ಆಲ್ಮೋಸ್ಟ್ ಅದನ್ನೇ ಹೇಳ್ತಾ ಇದಾರೆ. ಅಂದ್ರೆ ಈ ಕೃಷಿ ವ್ಯವಹಾರ ಮಾಡಿದ್ರು ಕೂಡ ನಿಮ್ಗೆ MNC ಕಂಪ್ನಿಲಿ ಕೂಡ ಸ್ಯಾಲ್ರಿ ತಗೊಳ್ಳಲ್ಲ, ಅಷ್ಟು ತಗೋಬಹುದು. ಯಾಕಂದ್ರೆ ನಿಮ್ಮ ಹತ್ರ ಒಂದ್ ಎಕರೆ ಜಮೀನು ಅದಕ್ಕೆ ತೊಡಕೊಂಡ್ ನಾವು ಅಳವಡಿಸ್ಕೊಂಡ್ ಇರ್ಬೇಕು ಬಿಟ್ರೆ ನಾವು ಪೂರ್ತಿ ಸೋಕಿ ಮಾಡ್ಬೇಕಾದ್ರೆ ಮಾಡ್ಬೇಕು. ಈಗ ಈ ಉದ್ಯೋಗ ಬಂದಾಗ ನಮ್ಮ ಬಟ್ಟೆ ಕೆಸರಾಗ್ತವೆ. ಹಾ ಸರ್, ಈಗ ಇದಕ್ಕಿಂತ ರೋಡಿಗೆ ಹೋದ್ರ ಮೇಲೆ ನಾವು ಶಿಸ್ತ ಆಗ್ಬಿಡ್ತೀವಿ. ಯಾಕಂದ್ರೆ ಸರ್ ಬೇರೆ ಕಂಪನಿಗಳಲ್ಲಿ ಯಾರೋ ಒಬ್ರು ಬೈದಿ ಅನ್ನಿಸ್ಕೊಂಡು ಅವ್ರು ಕೂಡ 13,000 ಅಲ್ಲ. ಈಗ ನಾನು ಈಗ ನಾಳೆ 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 ಬೆಳಿಗ್ಗೆ ಇವತ್ತು ಕೆಲಸ ಮಾಡಿ, ಜಾಸ್ತಿ ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೇಳ್ಬೋದು, ಅಲ್ಲ 12 ಗಂಟೆಗೆ ಹೇಳ್ಬೋದು. ಅದು ನಮ್ನ ಯಾರು ಕೇಳೋದಿಲ್ಲ. ಅದೇ ಅವ್ನ ಕಂಪ್ನಿಗೆ ಹೋದ್ರೆ ಅವ್ನು 5 ಗಂಟೆಗೆ ಅಂದ್ರೆ 5 ಗಂಟೆ. ಹಾಯ್ ಗೈಸ್, ನಮಸ್ತೆ. ಸೊ ಏನೋ ಮಿಸ್ ಪ್ರಾಬ್ಲಮ್, ಟೆಕ್ನಿಕಲ್ ಇಶ್ಯೂ. ಸೊ ಇವಾಗ ಕಮ್ ಬ್ಯಾಕ್, ಪುನಃ ಕೇಳೋದ, ನನಗೂ ಸ್ವಲ್ಪ ತುಂಬ ಡೌಟ್ಸ್ ಇದೆ, ನಿಮಗೂ ಆ ಡೌಟ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೇಳೋದ ಸರ್, ಇದೇ ನಿಮಗೆ ಗೌರ್ಮೆಂಟಿಂದ ಏನಾದರೂ ಫೆಸಿಲಿಟಿ ಸಿಗುತ್ತಾ 1 ಎಕರೆ ಜಮೀನು ಮಾಡ್ತೀರಾ? ಅದು ಈ ತಗ್ಗು ಪ್ರದೇಶದಲ್ಲಿ ಇಷ್ಟೊಂದು ಮಾಡಿದ್ದೀರಾ,
ಈಗ ಏನಂದ್ರೆ ಕೃಷಿ ನಮ್ಮ ಅಡಿಕೆ ಫಸಲು ಹಾಳಾದಾಗ ಸರ್ಕಾರದಿಂದ ಸಬ್ಸಿಡಿ ಇನ್ಸೂರೆನ್ಸ್ ಅಂತ ಕಟ್ಟಿರ್ತಾರಲ್ಲ, ಅದನ್ನ ನಮಗೆ ಬೆಳೆ ವಿಮೆ ಅಂತ ಹೇಳಿ ಅದನ್ನ ಕೊಡ್ತಾರೆ. ಎಷ್ಟು ಸಿಗುತ್ತೆ ಸರ್ ಅದು? ಒಂದು ಎಕರೆಗೆ ಲೆಕ್ಕನ ಇಲ್ಲ ಅಂದ್ರೆ ಎಕರೆ ಲೆಕ್ಕ ಎಕರೆಗೆ ಏನೊಂದು 4,000 5,000 ಸಿಕ್ಕಿದ್ರೆ ಹೆಚ್ಚು ಅಷ್ಟು ಅಷ್ಟೇ. ಅವೆಲ್ಲ ಏನಂದ್ರೆ ನಾವು 10 ರೂಪಾಯಿ ಕೊಟ್ಟು 2.5 ರೂಪಾಯಿ ತಗೋಬೇಕಷ್ಟೇ. ಅಂದ್ರೆ ಅದು ಗೌರ್ಮೆಂಟ್ ಅವ್ರು ಕೊಟ್ಟರೆ ಉಂಟು ಅಂದ್ರೆ ಇಲ್ಲ, ಅದನ್ನ ಅವಲಂಬಿಸ್ಕೊಂಡು ಮಾಡೋಕ್ಕಾಗಲ್ಲ. ಇದಕ್ಕೆ ತುತ್ತ ಸುಣ್ಣ ಅಂತ ಕೊಡ್ತಾರೆ, ತಗೊಳ್ತೀವಿ ಗೌರ್ಮೆಂಟ್ ಇಂದ ಕೊಡ್ತಾರೆ, ಸಬ್ಸಿಡಿ ಇಲ್ಲಿ ಕೊಡ್ತಾರೆ. ಅದು ಅವ್ರು ಕೊಡೋದಕ್ಕೂ ನಮಗೂ ಆಗಲ್ಲ, ನಾವು ಸ್ವಂತ ತಗೋಬಿಡ್ತೀವಿ. ಇದು ಅವ್ರದ್ದೆಲ್ಲ ಅವಲಂಬಿಸ್ಕೊಂಡು ಹೋಗೋದೇ ಇಲ್ಲ, ಯಾಕಂದ್ರೆ ನಮ್ಗೆ ಈಗ ಬೇಕಪ್ಪ ಎಮರ್ಜೆನ್ಸಿ. ಈಗ ಮಳೆಗಾಲ ಸೀಜನ್ಗೆ ಕೊಳೆ ಬಂದ್ಬಿಡುತ್ತೆ, ಕೊಳೆ ಬಂದಾಗ ಸುತ್ತ ಸುಣ್ಣ ರಾಳ ಅಂತೇಳಿ ಅದು ಮೂರು ಒಂದು ಬ್ಯಾರ್ಲಿ ಮಿಕ್ಸ್ ಮಾಡಿ ಹೊಡಿಬೇಕು. ಅಡಿಕೆ ನಿಲ್ತೈತೆ, ಉದುರೋದು ನಿಲ್ತೈತೆ. ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಅಡಿಕೆ ಇಷ್ಟು ದೊಡ್ಡ ಅಡಿಕೆ ಕರಿ ಕರಿ ಕೆಳಗಿದ್ದು. ಇವಾಗ ಇದು ಗಿಡ 2 ವರ್ಷದ ಗಿಡ ಅಂತ ಹೇಳಿದ್ರೆ ಇಷ್ಟು ಚಿಕ್ಕ ಗಿಡ 2 ವರ್ಷ ಅಂತಂದ್ರೆ ಇನ್ನು 3 ವರ್ಷ ಕೃಷಿ ಚೆನ್ನಾಗಿ ಮಾಡ್ತು ಅಂದ್ರೆ ಆ ಸೈಜಿಗೆ ಬಂದ್ಬಿಡುತ್ತೆ ಕೃಷಿ. ಹೌದು ಕೃಷಿ ಚೆನ್ನಾಗಿ ಮಾಡ್ಬೇಕು. 3-4 ವರ್ಷ ಅಂದ್ರೆ ಇದಕ್ಕೊಂದು 4 ವರ್ಷ, 5ನೇ ವರ್ಷಕ್ಕೆ ಹಿಂಗಾರು ಇದು 5 ವರ್ಷದ ಗಿಡ. ಹೌದು 5 ವರ್ಷದ ಗಿಡ. ಇದು 5 ವರ್ಷದ ಗಿಡ ಆದ್ರೆ ಇದು ಎಷ್ಟು ವರ್ಷದ ಗಿಡ? ಇದು ಹೆಚ್ಚು ಕಡಿಮೆ ಒಂದು 15-20 ವರ್ಷ ಆಗ್ತದೆ. ಅಂದ್ರೆ ವರ್ಷ ವರ್ಷಕ್ಕೆ ಬೆಳೆ ಬೆಳೆ ಬರೋದಲ್ಲ, ಮರ ಕೂಡ ಅದೇ ತರ. ಹೌದೌದು ಹೈಟ್ ಹೋಗ್ತೈತೈತೆ ಹೆಚ್ಚು ಕಡಿಮೆ. ಆ ಸೈಡ್ ಇಂದ ಫಸ್ಟ್ ಇಂದ ತೋರಿಸಿದ ಮರ ಈಗ ಒಂದು ಹೆಚ್ಚು ಕಡಿಮೆ 40-45 ವರ್ಷ ಆಯ್ತು. ಇದೆಲ್ಲ ಇದು ನಮ್ಮ ಈ ಸಣ್ಣ ಸಸಿ ಈಗ ಹಾಕಿದವು. ಇದ್ರಾಗ ಈ ದೊಡ್ಡ ಮರ ಎಲ್ಲ ಇದಾವಲ್ಲ ನಮ್ಮ ತಾತನ ಕಾಲದ್ದು ಐತಿ ಅವ್ರು ಹಾಕಿರೋದು. ಅವರು ಬೆಳೆಸಿ ಈಗ ಫುಲ್ ಫ್ಯಾಮಿಲಿ ಇದೇನೆ. ಅಂದ್ರೆ ಟೋಟಲ್ ಹೋದ್ರೆ 9 ಎಕರೆ ಸುಮಾರು 10 ಎಕರೆ ಟೋಟಲ್ ಮೇಲ್ಗಡೆಯಿಂದ ಅಲ್ಲಿ ತನಕ ಫ್ಯಾಮಿಲಿ ಫುಲ್ ಎಲ್ಲ ಜೀವನ ಇದೆ ಮಾಡ್ತಾರೆ. ಮತ್ತೆ ಶುಂಠಿ ಎಷ್ಟೆಷ್ಟು ಬೇಳೆ ಬೇರೆ ಕಡೆ ಮಾಡ್ತಾರೆ. ಕಾಳುಮೆಣಸು ಹಾಕಿದ್ರೆ ಕಾಳುಮೆಣಸು ಅದು ಏನು ವಿಳ್ಯದೆಲೆ ಅಂದ್ರೆ ನಮಗ್ ತಿನ್ನೋದಕ್ಕೆ ಯಾರು ಹಿಂಗೆ ಎಲ್ಲ ಕೆಲವು ಕೊಯ್ದು ಮಾರ್ತೀವಿ. ಈ ಮಾರಕ್ಕಾಗದ ಈಗ ಲೇಬರ್ ಬರ್ತಲ್ಲ ಅದನ್ನ ಕೊಯ್ಯೋದಿಲ್ಲ, ಅದು ಅಲ್ಲಿ ಬಿದ್ದೋಗ್ತೈತೆ. ನಮಗೆ ಎಷ್ಟು ಬೇಕಷ್ಟು ತಿನ್ನೋದು ಅಂದ್ರೆ ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ ಅಷ್ಟೇ. ಕಾಳುಮೆಣಸು ಅವೆಲ್ಲ ಸರ್ ಅದೆಲ್ಲ ಹೇಳೋಕ್ಕಾಗಲ್ಲ. ಗಿಡ ಬಂದಂಗೆ ಈ ವರ್ಷ ಭಾಳ ಗಿಡ ಇತ್ತು, ಇದೆಲ್ಲ ಕಾಳುಮೆಣಸು ಇದು ಅವೆಲ್ಲ ಕಾಳುಮೆಣಸು ಅವೆಲ್ಲ ಭಾಳ ಗಿಡ ಇದ್ದವು. ಅವೆಲ್ಲ ಏನಾಯ್ತು ಅಂದ್ರೆ ರೋಗಗಳು ಜಾಸ್ತಿ. ಕಾಳು ಬಂತು ಅಂದ್ರೆ ಚೆನ್ನಾಗಿ ಬಂತು ಅಂದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಅದು 450-500 ರೂಪಾಯಿ ಇದೆ. ಈಗ ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋಗೋಕ್ಕಿಂತ ನಮ್ದೇ ಆದಂತ 1 ಎಕರೆ ಜಮೀನು ಇದ್ರು ಕೂಡ ಕೃಷಿ ಚೆನ್ನಾಗಿ ಮಾಡ್ಕೊಂಡು ನಮ್ದೇ ಆದಂತ ಸ್ವಂತ ಮಾಡ್ಕೊಂಡ್ರೆ ಅದರಿಂದ ಲಾಭ ಇದೆ. ಏನು ನಷ್ಟ ಏನಿಲ್ಲ, ನಷ್ಟ ಏನಿಲ್ಲ. ಯಾಕಂದ್ರೆ ಭೂಮಿನ ನಂಬಿದ್ರೆ ಏನು ನಷ್ಟ ನಷ್ಟ ಆಗಲ್ಲ. ಭೂಮಿ ಯಾವಾಗಲೂ ಅದು ನಮ್ಮ ಕೈ ಹಿಡಿದೇ ಬಂದದ್ದು. ನಾವು ಭೂಮಿ ತಾಯಿಗೆ ನಂಬಿಕೊಂಡೆ ನಾವು ಬಂದರು. ಈಗ ನೌಕರಿ ಇಕ್ಕರಿ ಕೊನೆಗೆ 2 ಅಂತರ ಬರೋವು. ಆದ್ರೂ ಅವ್ನು ನೌಕರಿ ಮಾಡಿ ಎಷ್ಟೋ ವರ್ಷ ಅವ್ನ ಜೀವನ ಕಳೆದ್ರು ಲಾಸ್ಟಿಗೆ 60 ವರ್ಷ ಅವಾಗ ಮುಗಿತಾ ಅವನು ಬರೋದು ಮತ್ತೆ ಜಮೀನಿಗೆ ಬರ್ತಾನೆ. ಅವನ ಈಗ ಅಲ್ಲಿ ಬೆಂಗಳೂರಿಗೆ ಎಲ್ಲೇ ಇರಲಿ ಅವ್ನು ಬರೋದು ಇಲ್ಲಿ ಊರಲ್ಲಿ ಜಮೀನು ಐತೆ ನಂದು 1 ಎಕರೆ ಅಂತ ಹೇಳಿ ತೋಟ ಮಾಡಕ್ ಕೊಡ್ತಾನೆ. ಯಾಕಂದ್ರೆ 1 ಎಕರೆ ಜಮೀನು ಅವ್ರ ಹತ್ರ ಇತ್ತು ಅನ್ನೋದು. ಹೌದು ಅವರು ಎಲ್ಲೇ MNC ಯಾವ ಕಂಪನಿ ಯಾವ ಕಂಪನಿಲಿ ಇರಲಿ ಯಾವುದೇ ಗೌರ್ಮೆಂಟ್ ಜಾಬ್ ಆಗಿರಲಿ ನಾನು ನೋಡ್ದಂಗೆನೆ ಎಷ್ಟೋ ಜನ ಗೌರ್ಮೆಂಟ್ ಜಾಬ್ನವ್ರು ಈಗ ಬಂದು ಜಮೀನು ತಗೊಂಡು ಕೃಷಿ ಮಾಡ್ತಾ ಇದ್ದಾರೆ. ಕೃಷಿ ಮಾಡ್ತಾ ಹೌದು. ಯಾಕಂದ್ರೆ ಹೊರಗಡೆ 15,000 ಸಂಬಳ ಸಿಗುತ್ತೆ. ಹೌದು. ಸೊ 15,000 ಸಂಬಳ ನೀವು 1 ಎಕರೆ ಜಮೀನು ಇದ್ರೆ ಸಾಕು, ನೀವು ನಿಮ್ಮ ಸ್ವಂತ ಕಾಲಲ್ಲಿ ನೀವೇ ಕೂಡ ದುಡಿಬಹುದು. ನೀವು ಯಾಕಂದ್ರೆ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಹೋಗ್ಬೇಕು. ಬಟ್ ಆ ನಿಮ್ಮ ಹತ್ರ ಜಮೀನು ಇದ್ದು ಕೂಡ ಹೊರಗಡೆ ಅವ್ರ ಹತ್ರ ಕೆಲ್ಸಕ್ಕೆ ಹೋದ್ರೆ ಅದು ನಿಮ್ದು ತಪ್ಪಾಗುತ್ತೆ, ಅವ್ರ ತಪ್ಪಾಗುತ್ತೆ. ಯಾಕಂದ್ರೆ ಹೊರಗಡೆ ಅವ್ರ ಹತ್ರ ಜಮೀನು ಅವ್ರ ಹತ್ರ ಜಮೀನು ಇರುತ್ತೆ ಆದ್ರೂ ಹೊರಗಡೆ ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾರೆ 15,000-13,000 ಅದು ಹಾಳು ಮಾಡ್ಕೊಂಡು ತಂದು ಹಾಳು ಮಾಡ್ಕೊಂಡು ಬೇರೆ ಒಂದು ಒಳ್ಳೇದು ಮಾಡ್ಕೊಡಕ್ಕೆ ಹೋದಂಗೆ. ಯಾಕಂದ್ರೆ ಈ ಒಂದು ಜಮೀನು ಇಲ್ಲಿ ಹಾಳಿದ್ದು ಬೇರೆಯವ್ರ ಜಮೀನ್ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಏನೇ ಆಯ್ತು ಹೇಳ್ರಿ, ನಮ್ದು ಹಾಳು ಮಾಡಿದಾಗ ಬೇರೆಯವ್ರ ಮನೆಗೆ ಓದ್ತಾ ಇದ್ರೆ ನಾವು ಯಾವಾಗಲೂ ಉದ್ದಾರ ಆಗಕ್ಕಾಗಲ್ಲ. ಈಗ ಅದೇ 1 ಎಕರೆ ನಮ್ದೇ ಏನಾರು ಮಾಡ್ಕೊಂಡು ಅದು ಬೇರೆ ಕೆಲ್ಸಕ್ಕೆ ಹೋಗ್ಲಿ ಅವನ ಹತ್ರ ಕೂಲಿಗೆ ಹೋಗ್ಲಿ ಆದ್ರೆ ಕೂಲಿನ ಸಿಕ್ತು ಇಲ್ಲಿ ಅಭಿವೃದ್ಧಿನೇ ಆಯ್ತು, ಎರಡೂ ಆಯ್ತು. ಅವಾಗ ಎರಡಕ್ಕೂ ನಮ್ಗೆ ಸಿಕ್ಕಿದಂಗೆ. ಅದೇ ಯಾಕಂದ್ರೆ ಸರ್ ಇವಾಗ ನೀವು ಯಾವ CM ಅಲ್ಲ ಕ್ಲಸ್ಟರ್ ಮ್ಯಾನೇಜರ್ ಇಂದ ಯಾರು ತಗೊಳಲ್ಲ ಅಷ್ಟು ಸ್ಯಾಲ್ರಿ ತಗೋತಾರೆ. ಯಾಕಂದ್ರೆ 10 ಎಕರೆ ಜಮೀನು ಇವರು ನಮ್ಮಲ್ಲಿ ಒಬ್ರು
ಈ ಇದರಲ್ಲಿ ಅದಂದರೆ ಇದರಲ್ಲಿ ರಿಟೈರ್ಡ್ ಆಗಿ ವಾಲಂಟಿಯರ್ ತಗೊಂಡು ತಗೊಂಡು ಬಂದಿದ್ದಾರೆ ಒಬ್ಬರು ಭಟ್ರು ಅವರು. ಅವರು ಹೇಳಿದರು ಏ ಯಾವನ ಕೈ, ಅವರು ಭಾಳ ದೊಡ್ಡ ಅಧಿಕಾರಿನೇ ಅವರು, ಅವನು ಯಾವನ ಕೈಯಲ್ಲೇ ನಾನು ಕೆಲಸ ಮಾಡಿ ಏನು ಮಾಡಬೇಕು ಅಲ್ಲಿ ಅವನಾದರೆ ತೂ ಬಾ ಅನ್ಸ್ಕೊಳಕ್ಕಿಂತ ನಾನು ಯಾಕೆ ಜಮೀನು ಮಾಡಬಾರ್ದು ಅಂತ ಹೇಳಿ ಅವರು ಬಂದು ಜಮೀನು ಮಾಡಿದರು, ತೋಟ ಮಾಡಿದ್ದಾರೆ. ಒಂದು ಎರಡು ಎಕರೆ ತೋಟ ಮಾಡಿದ್ದಾರೆ, ಒಂದೊಂದು ಎರಡು ಎಕರೆ ಕಬ್ಬು ಹಾಕಿದ್ದಾರೆ. ಆ ಮೈಸೂರು ನಿಮ್ಗೆ ಹೇಳಿದ್ನಲ್ಲ, ಮೈಸೂರಿಂದ ಕಬ್ಬಿನ ಬೀಜ ಇದರಲ್ಲಿ ತಂದು ಇಲ್ಲಿ ಹಾಕಿದಾರನ್ನಲ್ಲ, ಇಷ್ಟಿಷ್ಟು ಮೈಸೂರಿಂದ ಮೈಸೂರಿಂದ ಇಲ್ಲಿ ತಂದು ಹಾಕಿದ್ದಾರೆ. ಬೇರೆಯವ್ರಿಗಿಂತ ಕೆಲ್ಸಕ್ಕೆ ಹೋಗಿಂತ ಹಿಂಚು, ಯಾಕಂದ್ರೆ 10 ಎಕರೆ ಜಮೀನಲ್ಲಿ ಇಲ್ಲ ಅಂದ್ರೆ ನೀವು ತಿಂಗಳಿಗೆ 1.5 ಲಕ್ಷ ತನಕ ದುಡಿತೀರಾ. ಯಾಕೆ ಕ್ಲಸ್ಟರ್ ಮ್ಯಾನೇಜರ್ ಇಲ್ಲಿ 100 ಎಕರೆ ಜಮೀನು ಇಟ್ಕೊಂಡವರು ಇದಾರೆ, 100 ಎಕರೆ ಜಮೀನು ಇಟ್ಕೊಂಡವರು ಇದಾರೆ. 100 ಎಕರೆನ ಅಭಿವೃದ್ಧಿ ಮಾಡದೇನೆ 100 ಎಕರೆ ಇಟ್ಕೊಂಡು ಉಪಯೋಗ ಇಲ್ಲದ್ದು ಅಂದ್ರೆ ನೀವು ಕಷ್ಟಪಟ್ಟಷ್ಟು ಫಲ ಸಿಗ್ತದೆ. ಹೌದೌದು. ಬಟ್ ಅದೇ ಈಗ 1 ಎಕರೆ ಆದ್ರೆ ಅದನ್ನ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ಬರ್ತೈತೆ. ಬೇರೆ ಕಡೆ ಜಮೀನು ಈಗ ಜಮೀನೆಲ್ಲ ಐತೆ ಅಂತ ನಾನು ಈ ಜಮೀನು ಬಿಟ್ಕೊಂಡು ಮತ್ತೊಂದು ಕಡೆ ಜಮೀನಿಗೆ ಹೋಗ್ತಿದ್ದೆ, ಇದು ಹಾಳು ಅದು ಹಾಳು ಎರಡು ಹಾಳು. ಅದಕ್ಕೆ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗಿ ಅಂತ ನಮ್ಮ ಜಮೀನಲ್ಲಿ ನಾವೇ ದುಡಿದ್ರೆ ನಾವು ಅನ್ಕೊಂಡಷ್ಟು ಜಾಸ್ತಿನೇ ಕೂಡ ಫಲ ಕೊಡುವ. ಅದು ಕೂಡ ಹೌದು. ಭೂಮಿ ತಾಯಿ ಯಾವಾಗಲೂ ಕೈ ಬಿಡಲ್ಲ. ಯಾವಾಗಲೂ ನಮಗೆ ಒಂದಲ್ಲ ಒಂದು ದಿವಸ ಹಾಕಿದ್ದೇನು ಲಾಸ್ ಆಗಲ್ಲ. ಯಾಕಂದ್ರೆ ಈಗಿನ ಮಕ್ಕಳಿಗೆ ನೀವು ಒಂಥರ ಯೂತ್ ಐಕಾನ್ ಇದ್ದಂಗೆ. ಸೊ ಇವ್ರಿಗೆ ನಿಮಗೆ ಜಮೀನಲ್ಲಿ ಕೆಲಸ ಮಾಡೋದು ಒಳ್ಳೇದಾ ಕೆಟ್ಟ ಒಂದು ಇನ್ಫಾರ್ಮೇಶನ್ ಹೇಳ್ಬಿಡಿ ನೀವೇ. ಜಮೀನಿಂದ ಯಾರಿಗೂ ಹಾಳೇನಿಲ್ಲ, ಒಳ್ಳೆಯದೇ ಇದು. ಅಂದರೆ ಅವರಿಗೆ ಈಗಿನ ಅದೇ ಹೇಳಿದಲ್ಲ ನಿಮಗೆ, ಈಗಿನ ಪೊಸಿಷನ್ ಹೆಂಗಿದೆ, ನನ್ನ ಕಾಲಿಗೆ ಕೆಸರತ್ತಬಾರ್ದು, ನನ್ನ ಬಟ್ಟಿಗೆ ಕೆಸರತ್ತಬಾರ್ದು, ನಾನು ಶಿಸ್ತಾಗಿ ದುಡಿಮೆ ಮಾಡ್ಕೊಂಡು ಶಿಸ್ತಾಗಿ ನಾನು ಕಾರು ಬೈಕ್ ತಗೊಂಡು ಓಡಾಡ್ಕೊಂತ ಇರ್ತೀನಿ ಅಂದರೆ ಅವ್ರಿಗೆ ಆಗಲ್ಲ. ಜಮೀನಿಗೆ ಬರೋದು ಇಲ್ಲ, ಬರೋಕ್ಕೂ ಆಗಲ್ಲ. ಅಂದರೆ ಮನೆ ಹಂತದಲ್ಲಿ ನೀವು ಹೇಳಿದ್ರಲ್ಲ, ಒಂದು ಕಂಪ್ನಿನೋ ಯಾವುದೋ ಒಂದು ಸೇರ್ಕೊಂಡು ನಾನು ಅದನ್ನೇ ಮಾಡ್ತೀನಿ ಇದನ್ನೇ ಮಾಡ್ಕೊಂಡು ಅದ್ರಾಗ ಏನಾರು ಬಂದು ಉದ್ಧಾರ ಆದರೆ ಆಯಿತು, ಆಗದೇ ಇದ್ರು ಮತ್ತು ಇದೇ ಗತಿನಿ. ಆವಾಗ ಏನಾಯ್ತು, ಲಾಸ್ಟು ಎಲ್ಲ ಹಾಳಾದ್ರ ಮೇಲೆ ಇಲ್ಲಿಗೆ ಬಂದರು, ಅವನು ರೆಡಿ ಮಾಡೋರೊಳಗೆ ಅವನ ಏಜು ಮುಗಿದು ಹೋಗಿರ್ತೈತಿ. ಮುಂದಿನ ಪೀಳಿಗೆದು ಬರಿ ಕಷ್ಟ ಆಗಿದೆ. ಮುಂದಿನ ಪೀಳಿಗೆ ಈಗ ನೀವು ಮಾಡಿದ್ರೆ ಈಗ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೂ ಕೂಡ. ಹೌದು, ಈಗ ಅವರು ಮುಂದುವರ್ಸ್ಕೊಂತ ಹೋಗ್ತಿರ್ತಾರೆ. ಈಗ ಯಾವಾಗಲೂ ಅವನು ಯಾವಾಗಲೂ ಬಂದು ಇಲ್ಲಿ ಮಾಡೋದಾದ್ರೆ ಆಗಲ್ಲ. ನಾವು ಕೂಡ ಮಾಡಿದ್ರೆ ನೀವು ಕೂಡ ಈಗ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ತಿದ್ದೀರಿ. ಹೌದು. ಆತರ ದೊಡ್ಡವರಿದ್ದು ಒಬ್ರಿಗೆ ಹೇಳ್ಕೊಡೋದಕ್ಕೆ ಇರ್ತಿರಲ್ಲ, ಇನ್ನೊಬ್ಬೊಬ್ಬರಿಗೆ ಇರಲ್ಲ. ಇರಲ್ಲ, ಯಾಕಂದ್ರೆ ಅವ್ರ ತಂದೆ ಈಗ ನೋಡಿ ಅಲ್ಲಿ ಅವನೊಬ್ಬನೇ ಇದ್ದಾನೆ, ಅವನು ಸ್ವಂತ ಕೃಷಿ ಮಾಡ್ತಾನೆ. ಅವನು ಯಾವುದೇ ಅವನು ಬೇರೆ ಕೆಲಸಕ್ಕೆಲ್ಲ ಹೋಗ್ತಾನೆ, ಬೇರೆ ತೋರ್ತಾನೆ, ತೋಟನೂ ಮಾಡಿದ್ದಾನೆ, ಶುಂಠಿ ಬೆಳೆದೇನೆ, ಮತ್ತು ಕೃಷಿ ಬಗ್ಗೆ ಭಾಳ. ಮತ್ತು ಅವನ ತಂದೆ ಇಲ್ಲ, ತಾಯಿ ಅಕ್ಕ ಅಕ್ಕದೇರು ಒಂದು 2-3 ಜನ ಮದುವೆ ಆಗಿದೆ ಮಾಡಿದ್ದೇನೆ. ಸ್ವಂತ ಕೃಷಿ ಭಾಳ ಚೆನ್ನಾಗಿ ಮಾಡಿದೆ. ಈಗ ಸರ್ ಈಗ ಸುಮಾರು ಜನ ಕೇಳಿದ್ನಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ, ಅದು ಯಾವ ಥರ ಮಾಡಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆ ಏನಾದರೂ ನೀವು ಇನ್ಫಾರ್ಮೇಶನ್ ಏನಾರ ಮಿಸ್ ಆಗಿ ನಿಮಗೆ ನಿಮ್ಮ ನಂಬರ್ ಕೊಟ್ಟರೆ ಫೋನ್ ಮಾಡಿದ್ರೆ ನೀವೇನಾದರೂ ಹೇಳ್ಕೊಡ್ತೀರಾ ಅವ್ರಿಗೆ? ಹೇಳೋದು ಹೇಳ್ಬೋದು. ಯಾಕಂದರೆ ಒಬ್ಬನು ಬೆಳಿತಾನಂದರೆ ಅವನ್ನ ಬೆಳೆಸ್ಬೋದು. ಅವನು ಕೆಟ್ಟದಾರಿಗೆ ಯಾಕೆ ಹೇಳಿ ಅನ್ನ, ಅವನು ಒಳ್ಳೆತನಕ್ಕೆ ಹೋಗೋದಾದ್ರೆ ಅವನ್ನ ಅವನಿಗೆ ಓಕೆ ಮಾಡ್ಬೋದು. ಯಾಕಂದ್ರೆ ಈಗ ಒಬ್ಬನ ಈಗ ಎಣ್ಣೆ ಕುಡಿ, ಅವನ್ನ ಕುಡಿಬೇಡ ನೀನು, ಏನು ಈ ಥರ ಅಲ್ಲ ಈ ಥರ ಇರು ಅಂತ ಹೇಳ್ಬೋದು. ಅಂದರೆ ನಾನು ಕುಡಿ ಅಂತ ಹೇಳಿ ಕಳ್ಸೋದಕ್ಕೆ ನಾವು ಆತ ಲೆವೆಲಿಗಿಲ್ಲ. ಅವ್ನು ಹಾಳಾಗಕ್ಕೆ ಬಿಡಬಾರ್ದು, ಅವ್ನು ಹಾಳಾಗೋದು ಬೇಡ, ಅವ್ನು ಒಳ್ಳೇದಾಗಿರಲಿ. ಸೊ ಇವ್ರು ಹೇಳ್ತಾ ಇರೋದು ನಿಮಗೆ ಸ್ವಂತವಾಗಿ ದುಡಿತೀನಿ, ನಾನು ದುಡ್ದು ನನ್ನ ಜಮೀನಲ್ಲಿ ನಾನು ಮಾಡ್ತೀನಿ ಅನ್ನೋ ಒಂದು ಛಲ ನಿಮ್ಮಲ್ಲಿ ಇತ್ತು ಅಂತಂದರೆ, ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನ ಕೆಳಗಡೆ ಹಾಕಿರ್ತೀನಿ. ಸೊ ಕಾಲ್ ಮಾಡಿ ನಿಮಗೇನಾದರೂ ಒಂದು ಡೌಟ್ ಇತ್ತು ಅಂದ್ರೂ ಕೂಡ ಇವ್ರಿಗೆ ಕಾಲ್ ಮಾಡಿ ಯಾವ ಥರ ಇಂಪ್ರೂವ್ ಮಾಡಬೇಕು ನಿಮ್ಮ ಜಮೀನ, ಈಗ ನಿಮ್ಮ ಜಮೀನು ಯಾವುದು ಕೆಲಸ ಮಾಡಿದೆ ಹೆಂಗೆ ಇದ್ರೆ ಯಾವ ಥರ ಮಾಡಬೇಕು, ಮತ್ತು ಯಾವ ಥರ ಗಿಡ ನೆಟ್ಟಬೇಕು, ಗಿಡ ಯಾವ ಥರ ಮಾಡಬೇಕು, ಅದನ್ನು ಎಲ್ಲಿಂದ ತರಬೇಕು ಅಂತ ಕೂಡ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಇವರಿರೋ ಜಾಗ ಬೇಕಿದ್ರೆ ಹೇಳ್ತಾರೆ, ಅಡ್ರೆಸ್ ಕೂಡ ಹೇಳ್ತಾರೆ ಬೇಕಿದ್ರೆ ಕೇಳಿ. ಸರ್ ನೀವು ಇರೋ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ಒಂದು ಹೊಸ್ತಾರ ತಾಲೂಕು, ಭೀಮ್ನಿಕೆ ಪೋಸ್ಟು. ಹಾಂ ಸರ್. ಪಟ್ಗುಪ್ ಪಟ್ಗುಪ್. ಸೊ ಇಲ್ಲಿಗೆ ಬಂದು ಇವ್ರ ನಂಬರ್ ಕೊಟ್ಟಿರ್ತೀನಿ, ಏನಾದ್ರು ಡೌಟ್ ಇತ್ತಂದರೆ ಕಾಲ್ ಮಾಡಿ. ಸೊ ಇಲ್ಲಿಗೆ ಬಂದು ಇವ್ರು ಕೇಳಿದ್ರೆ ನಿಮಗೆ ಪ್ರತಿಯೊಂದು, ಯಾಕಂದರೆ ನೀವು ಕೂಡ ತಿಂಗಳಿಗೆ 1 ಲಕ್ಷ ಅಲ್ಲ 1.5 ಲಕ್ಷ ಕೂಡ ದುಡಿಬೋದು. ನಿಮ್ಮದೇ ಆದಂಥ ಜಮೀನಿತ್ತು ಅಂತಂದರೆ ನೀವು ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗಿಂತ ಓನ್ ಬಿಸ್ನೆಸ್ ಥರ ಮಾಡಿ, ಬೇರೆಯವ್ರ ಹತ್ರ ಹೋಗಿ ಎನ್ನಿಸ್ಕೊಂಡೆಲ್ಲ ಕೆಲಸ ಮಾಡೋದು ಬೇಡ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬೆಲ್ಲೈಕನ್ನ ಒತ್ತಿ, ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಕೂಡ ಬರುತ್ತೆ. ನಾನು ಕೂಡ ನೆಕ್ಸ್ಟ್ ನಿಮಗೆ ಯಾವ ಥರ ಕೃಷಿ
ಮಾಡ್ಬೋದು, ಯಾವ ಥರ ಕೃಷಿಯಲ್ಲಿ ನಿಮ್ಗೆ ಯಾವ ಥರ ಲಾಭ ಇದೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.